ಜನರಿಗೆ ಬುದ್ಧಿ ಬಂತು ಅನ್ನೋ ಹಾಗಾಗಿದೆ ನಮ್ಮ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸ್ಥಿತಿ. ಸಾಲು ಸಾಲು ರಸ್ತೆ ಗುಂಡಿಗಳು ಎದ್ದಿದ್ರೂ ಎಚ್ಚರವಾಗದ ಸರ್ಕಾರ ಗುಂಡಿಗಳಿಗೆ ಮೂರು ಜೀವ ಬಲಿಯಾದ ಮೇಲೆ ಎಚ್ಚೆತ್ತುಕೊಂಡಿದ್ದಾರೆ. ಗುಂಡಿ ಮುಚ್ಚೋಕೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಮೂರು ಹೆಣ ಬಿದ್ದ ಮೇಲೆ ಎಚ್ಚೆತ್ತ ಸಿದ್ದರಾಮಯ್ಯ ಸರ್ಕಾರ. ಗುಂಡಿ ಮುಕ್ತ ಬೆಂಗಳೂರು ಮಾಡಲು 15 ದಿನಗಳ ಡೆಡ್ಲೈನ್. ಎಸ್, ಬೆಂಗಳೂರಲ್ಲಿ ಕಿಲ್ಲರ್ ಗುಂಡಿಗೆ ಮೂರು ಜೀವಗಳು ಬಲಿಯಾದ ಬಳಿಕ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅಧಿಕಾರಿಗಳ ಸಭೆ ನಡೆಸಿದರು. ಬಿಬಿಎಂಪಿ, ಬಿಡಿಎ, ಬೆಸ್ಕಾಂ, ಬಿಎಂಆರ್ಸಿಎಲ್ ಅಧಿಕಾರಿಗಳು ಹಾಗೂ ನಗರದ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ 15 ದಿನಗಳಲ್ಲಿ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಲು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇವತ್ತು ನಾನು ಎಲ್ಲ ಅಧಿಕಾರಿಗಳ ಮೀಟಿಂಗ್ ಎಲ್ಲ ಕರೆದಿದ್ದೆ. ಬಿಬಿಎಂಪಿ ಅಧಿಕಾರಿಗಳು, ಇಂಜಿನಿಯರ್ಗಳು, ಜಾಯಿಂಟ್ ಕಮಿಷನರ್ಗಳು, ಆಮೇಲೆ ಬಿಡಿಎ ಕಮಿಷನರು, ಬಿಡಬ್ಲ್ಯೂಎಸ್ಎಸ್ಬಿ ಕಮಿಷನರು, ಬಿಎಂಆರ್ಸಿಎಲ್ ಕಮಿಷನ್ MD ಇವರೆಲ್ಲರೂ ಕೂಡ ಕರೆಸಿದ್ದೆ. ಆಮೇಲೆ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಇವನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವರಿಗೆ ಒಂದು ಟೈಮ್ ಬೌಂಡ್ ಆಗಿ ಮುಗಿಸಬೇಕು ಅಂತೇಳಿ 15 ದಿನಗಳ ಅವಧಿ ಕೊಟ್ಟಿದ್ದೀನಿ. ಶಾಶ್ವತವಾಗಿ ಗುಂಡಿಗಳು ಏಳದಂತೆ ವೈಟ್ ಟಾಪಿಂಗ್ ಮಾಡಲು ಸೂಚಿಸಿದ್ದಾರೆ. ಮಳೆಯಿಂದ ಹಾನಿಯಾದ HSR ಬಡಾವಣೆ, ಕೋರಮಂಗಲ, KR ಪುರಂ, ಯಶವಂತಪುರ ಪ್ರದೇಶಗಳ ದುರಸ್ತಿಗೆ 117 ಕೋಟಿ ನೀಡಲಾಗಿದೆ ಅಂತ ಸಿಎಂ ತಿಳಿಸಿದರು. ಈ ಬೃಹತ್ ಮಳೆ ನೀರು ಕಾಲ ವಿಭಾಗದ ಕಾಮಗಳಿಗೆ ಹೆಚ್ಚುವರಿಯಾಗಿ 117 ಕೋಟಿ, HSR ಲೇಔಟ್ಗೆ 25 ಕೋಟಿ, KR ಪುರಂಗೆ 30 ಕೋಟಿ, ಕೋರಮಂಗಲಕ್ಕೆ 25 ಕೋಟಿ, ರೊಬೊಟಿಕ್ ಎಕ್ಸ್ಕವೇಷನ್ಗೆ 20 ಕೋಟಿ, ಯಶವಂತಪುರ 17 ಕೋಟಿ, ಇವಿಷ್ಟಕ್ಕೂ ಕೂಡ 117 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಎಕ್ಸ್ಟ್ರಾ ಇದು ಅಡಿಷನಲ್ ಆಗಿ ಇವತ್ತು ಅಡಿಷನಲ್ ಆಗಿ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಜೊತೆಗೆ ಕಟ್ಟಡ ಅವಶೇಷ, ಗಾರ್ಬೇಜ್ ಸಮಸ್ಯೆ, ಮೋರಿ ಒಳಗಿನ ಸಿಲ್ಟು ತೆಗೆಯಲು ಟಾಸ್ಕ್ ಫೋರ್ಸ್ ರಚನೆಗೆ ಸರ್ಕಾರ ನಿರ್ಧರಿಸಿದೆ. ಇನ್ನು ಸಿಎಂ ಅಧಿಕಾರಿಗಳ ಸಭೆಗೂ ಮುನ್ನ ನಾಯಣಹಳ್ಳಿಯಲ್ಲಿ ಭಾನುವಾರ ಗುಂಡಿಗೆ ಮಹಿಳೆ ಬಲಿಯಾದ ಘಟನಾ ಸ್ಥಳಕ್ಕೆ ಸಚಿವ ಜಾರ್ಜ್ ಜೊತೆ ಭೇಟಿ ಕೊಟ್ಟರು. ಮೇಯರ್ ಸಂಪತ್ರಾಜ್ ಹಾಗೂ ಪಾಲಿಕೆ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು. ಒಟ್ಟಿನಲ್ಲಿ 3 ಬಲಿಯಾದ ಬಳಿಕ ಸರ್ಕಾರ ಗುಂಡಿ ಮುಚ್ಚೋ ಕಾರ್ಯಕ್ಕೆ ಮುಂದಾಗಿದೆ. ಆದರೆ ಡೆಡ್ಲೈನ್ನಲ್ಲಿ ಕಾಮಗಾರಿ ಮುಗಿಸೋ ಭರದಲ್ಲಿ ಅಧಿಕಾರಿಗಳು ಕಳಪೆ ಕಾಮಗಾರಿ ನಡೆಸದೇ ಇದ್ರೆ ಸಾಕು,